Everyone, welcome back to my YouTube channel. Ella vidyarthigalige ivattina CET adarite neat update ke nimagella swagata suswagata. Modalu neat update bagge maatadtene. Illi nimage vidyarthigalige UG neat 2022 vishesha varga PWID arhata pattiyannu kuda mention madidare. Neevu KCET alli kuda nodabodu. Adarite good news andre nimdu option undidu schedule na ನಮ್ದು ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಈಗ ನಮಗೆ ಕಾಲಾವಕಾಶ ಕಡಿಮೆ ಇದೆ, ಅದರಲ್ಲೂ ಕೂಡ ಎಲ್ಪರ್ಲಿಂದ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದನ್ನು ಬೇಗ ಯುಟಿಲೈಸ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಇಲ್ಲಿ ಏನು ಎಷ್ಟನೇ ತಾರೀಕುವರೆಗೂ ನಿಮಗೆ ಕಾಲಾವಕಾಶವನ್ನು ನೀಡಿದ್ದಾರೆ ಅಂತ ನೋಡೋದಾದರೆ, ನಿಮಗಿಲ್ಲಿ 8/11/2022 ಬೆಳಗಿನ ಜಾವ 10 ಗಂಟೆವರೆಗೂ ನಿಮಗೆ ನೀಟ್ ಆಪ್ಷನ್ ಎಂಟ್ರಿಂಗ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದನ್ನು ವಿದ್ಯಾರ್ಥಿಗಳು ಉಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಂತರ ನೋಡೋದಾದರೆ ನಿಮಗೆ ಸೀಟ್ ಎಫರ್ಟ್ಸ್ ನೋಡೋದಾದರೆ, ಇಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಏನಂದರೆ, ಇನ್ ಕೇಸ್ ನೀವು ಸೀಟ್ ರದ್ದು ಮಾಡಿ ನೀಟ್ಗೆ ಹೋದರೆ ನೀಟ್ ಸೀಟ್ ಸಿಗೋದ್ರೆ ನಿಮಗೆ ಬೇರೆ ಆಪ್ಷನ್ ಇರೋದಿಲ್ಲ ನಿಮಗೆ. ಆ ರೀತಿ ಆಗಿದೆ ಇಲ್ಲಿ ಸೀಟ್ ಆಪ್ಷನ್ ಎಂಟ್ರಿ ಡಿಲೇ ಆಗಿ ಮದ ರೀತಿ ನೀಟ್ ಆಪ್ಷನ್ ಎಂಟ್ರಿ ಮಧ್ಯೆ ಆಗಿರೋ ಕಾರಣ, ಕೆಲವೊಂದು ಸೀಟ್ಗಳಲ್ಲಿ ಕೆಲವೊಂದು ಕಾಲೇಜ್ಗಳಲ್ಲಿ ಅಡ್ಮಿಷನ್ ಇಲ್ಲದ ಕಾರಣ ಕೆಲವೊಂದು ಖಾಸಗಿ ಕೋಟಾದಲ್ಲಿ ಮೊರ ಹೋಗ್ತಾ ಇದ್ದಾರೆ ಅಂತ. ಇದರಿಂದ ಸಾಕಷ್ಟು ಕನ್ನಡಿಗ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಾ ಇಲ್ಲ ಅಂತ ಒಂದು ಹೇಳ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಇನ್ನು ವಿದ್ಯಾರ್ಥಿಗಳು ಸಿಇಟಿ ಸೆಕೆಂಡ್ ರೌಂಡ್ ಬಗ್ಗೆ ಕೇಳ್ತಾ ಇದ್ದರು. ಇದು 8/11/2022 ಮೇಲೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೇನು ಇವತ್ತು ಮತ್ತು ನಾಳೆ ಒಳಗಡೆ ನಿಮಗೆ ಶೆಡ್ಯೂಲ್ ಅನೌನ್ಸ್ಮೆಂಟ್ ಆಗುವ ಸಾಧ್ಯತೆ ಇದೆ. ಯಾಕಂದರೆ ನಿಮಗೆ ನವಂಬರ್ 25 ಒಳಗೆ ನಿಮಗೆ ಫುಲ್ ಶೆಡ್ಯೂಲನ್ನು ಕೂಡ ಮುಗಿಸ್ಕೋಬೇಕು. ಕಾಲಾವಕಾಶ ಇಲ್ಲ KA ಗೆ, ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಟಿಲ್ ಎಂಡ್.